ಪ್ರತ್ಯಕ್ತಿಗಜಕೇಸರಿ ವ್ಯಾಸತೀರ್ಥ ಗುರು ಭೂಯಾದಸ್ಮರಿಷ್ಟಾರ್ಥ ಸಿದ್ಧೈ ಶ್ರೀ ಗುರುಭ್ಯೋ ನಮಃ. ಪರೀಕ್ಷಿತರಿಗೆ ಶುಕ ಮಹರ್ಷಿಗಳು ಪ್ರಮುಖವಾಗಿ ಭಾಗವತದಲ್ಲಿ ಒಂದು ಸಂಗತಿಯನ್ನು ಹೇಳುತ್ತಾರೆ. ಭಗವಂತನ ಅಭಯವನ್ನು ಪಡೆಯಬೇಕು ಅಂತ ಇಚ್ಛೆ ಇರೋನು ಮೂರು ಗುಣವನ್ನು ಕಲಿಬೇಕಪ್ಪ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಯಚ್ಛತಾಭಯಂ. ಭಗವಂತನ ಅಭಯವನ್ನು ಯಾರು ಪಡಿಬೇಕು ಅಂತಿರ್ತಾರೆ ನಿರಂತರವಾಗಿ ಅವನ ಮಂಗಳ ಕಥೆಯನ್ನು ಕೇಳ್ತಾ ಇರಬೇಕಪ್ಪ. ಶ್ರೋತವ್ಯ ಕೀರ್ತಿತವ್ಯಶ್ಚ ಅವನ ಗುಣಗಾನವು ನಿರಂತರವಾಗಿ ಅವನ ನಾಮ ಸಂಕೀರ್ತನೆಯನ್ನು ಅದನ್ನಾಗಿ ಬಹಳ ಮಹತ್ವವಾಗಿ ಆಚಾರ್ಯರು ಉಲ್ಲೇಖ ಮಾಡಿದರು. ನಿರಂತರವಾಗಿ ಅವನ ನಾಮವನ್ನು ಉಚ್ಚಾರಣೆ ಮಾಡಬೇಕಪ್ಪ. ಸ್ಮರ್ತವ್ಯಶ್ಚ ನಿರಂತರವಾಗಿ ಸ್ಮರಣೆ ಮಾಡಬೇಕು. ಬರೀ ಶ್ರವಣ ಮಾಡೋದಷ್ಟೇ ಅಲ್ಲ, ಕೀರ್ತನೆ ಮಾಡೋದಷ್ಟೇ ಅಲ್ಲ, ಹೃದಯ ಕಮಲದಲ್ಲಿ ಭಗವಂತನನ್ನು ಸದಾಕಾಲ ಸ್ಮರಣೆ ಮಾಡ್ತಾ ಇರಬೇಕು. ಮಹಾಭಾರತದಲ್ಲಿ ಒಂದು ಸಂಗತಿಯನ್ನು ಸುತ್ತ ಭಗವಾನ್ ವೇದವ್ಯಾಸರು ಶುಕ್ರಿಗೆ ಹೇಳ್ತಾರೆ. ತೀರ್ಥಾನಾಂ ಹೃದಯಂ ತೀರ್ಥಂ ಶುಚೀನಾಂ ಹೃದಯಂ ಶುಚಿಹಿ. ನಿವ್ಯಾದ ಶುಚಿತ್ವ ಎಲ್ಲಿರಬೇಕು ಅಂದರೆ ಹೃದಯದಲ್ಲಿ. ಶುಚೀನಾಂ ಹೃದಯಂ ಶುಚಿಹಿ ತೀರ್ಥಾನಾಂ ಹೃದಯಂ ತೀರ್ಥಂ. ಬಹಳ ಅದ್ಭುತವಾಗಿ ಇಂಥ ಹರಿವಂಶಾದಿ ಪುರಾಣಗಳು ಬಹಳ ಅಲಭ್ಯ ಇರುತ್ತೆ. ಎಷ್ಟೋ ಕಡೆ ಭಾಗವತ ರಾಮಾಯಣ ಮಹಾಭಾರತ ಹೇಳೋರು ಇರ್ತಾರೆ, ಹರಿವಂಶ ಹೇಳಬೇಕಾದ್ರೆ ಅದಕ್ಕೆ ಇಂಥ ಆಚಾರ್ಯ ಸಿಗಬೇಕು. ಅದಕ್ಕೆ ಅನುಷ್ಠಾನ ಇರಬೇಕು, ಅಧಿಷ್ಠಾನ ಇರಬೇಕು. ನಮಗೊಂದು ಸುಯೋಗ, ನಾವು ಯಾವುದಕ್ಕೋ ಬಂದಿದ್ದು ಮತ್ತು ಮಂಗಳದ ದಿವಸ ನಮಗೆ ಇದನ್ನು ಶ್ರವಣ ಮಾಡುವಂಥ ಅವಕಾಶ, ನಾವು ಹರಿವಂಶ ನೇರವಾಗಿ ಕೇಳಿರಲಿಲ್ಲ. ಇವಾಗ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಅವರು ಹೇಳಿದ್ದನ್ನು ಶ್ರವಣ ಮಾಡಿದ್ವಿ. ಮಹಾಭಾರತ ರಾಮಾಯಣ ಶ್ರವಣ ಮಾಡಿದ್ವಿ ಸಾಕಷ್ಟು. ಅದು ಹರಿವಂಶ ಕೇಳಿದ್ರು ಎಷ್ಟು ಅದ್ಭುತವಾಗಿ ನಿರರ್ಗಳವಾಗಿ ಅದನ್ನು ಚೆನ್ನಾಗಿ ಅರಿದು ಕುಡಿದಿದ್ದಾರೆ. ಅವರಲ್ಲಿ ಪ್ರವೇಶ ಮಾಡಿದ್ರು, ಆ ಜ್ಞಾನದ ಶಕ್ತಿ ಪ್ರವೇಶವಾಗಿದೆ. ಅಂಥವರಿಂದ ಕೇಳಿದ್ರೆ ಸಾರ್ಥಕ, ಅದು ಮನಸ್ಸಿನಲ್ಲಿ ಮನದಟ್ಟಾಗುತ್ತೆ. ಹಾಗೆ ಅವರು ಹೇಳಿದಾಗೆ ನಮ್ಮ ಕೀರ್ತಿಶೇಷರಾದಂಥ ರಾಮಚಂದ್ರಾಯರ ವಂಶ ಬಹಳ ವಿಶಿಷ್ಟವಾದ ಭಗವಂತನ ಮಹಾಸನ್ನಿಧಾನ ಇರುವಂಥ ಕುಟುಂಬ ಇದು. ಇಲ್ಲಿ ವಂಶವೃದ್ಧಿಗೆ ಅದಕ್ಕೆಲ್ಲ ಯಾವ ಥರದ ಲೋಪಗಳಾಗಲ್ಲ. ಅಂಥ ಜನ್ಮದಲ್ಲಿ ಏನೇನೋ ಕೆಲವಾರು ಆ ಥರ ಪ್ರತಿಬಂಧ ಇದ್ದರೆ ಅದೆಲ್ಲ ಈಗ ಅದು ತನ್ನಿಂತಾನೆ ನಿವಾರಣೆ ಆಗಿಬಿಡುತ್ತೆ. ಇಂಥ ಅವಕಾಶ ನಮಗೂ ಪ್ರಾಪ್ತಿಯಾಯಿತು. ಕೃಷ್ಣ ಅದನ್ನೇ ಭಗವದ್ಗೀತೆ ಹೇಳ್ತಾನೆ, ಅನನ್ಯ ಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. 8th ಅಧ್ಯಾಯದ 14th ಶ್ಲೋಕ. ನನ್ನನ್ನು ಪಡಿಬೇಕಾದರೆ ಬಹಳ ಸುಲಭವಾದ ಉಪಾಯ ಏನು ಅಂತಂದರೆ ಅರ್ಜುನನ ಕೃಷ್ಣ ಹೇಳ್ತಾನೆ, ಅನನ್ಯ ಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ. ಯಾರು ನಿತ್ಯ ನಿರಂತರವಾಗಿ ನನ್ನ ಸ್ಮರಣೆ ಮಾಡ್ತಿರ್ತಾರೋ ಅವರಿಗೆ ತಸ್ಯಾಹಂ ಸುಲಭ ಪಾರ್ಥ ಸುಲಭವಾಗಿ ಸಿಕ್ಬಿಡ್ತೀನಿ ಅಂತಾನೆ ಭಗವಂತ. ಅದಕ್ಕಾಗಿ ಕಠೋರ ವ್ರತಗಳು ಮಾಡೋದು, ಇರೋದನ್ನೆಲ್ಲ ದಾನ ಮಾಡುವಂಥದ್ದು, ಇದ್ದ ತೀರ್ಥಕ್ಷೇತ್ರಕ್ಕೆಲ್ಲ ಹೋಗಬೇಕು, ಎಲ್ಲ ಶಾಸ್ತ್ರಗಳಿಗೆ ಅಧ್ಯಯನ ಮಾಡಬೇಕು ಅಂತ ನಿಬಂಧನೆ ಭಗವಂತ ಮಾಡಿಲ್ಲ. ನನ್ನ ನಿರಂತರವಾಗಿ ಸ್ಮರಣೆ ಮಾಡಪ್ಪ. ಅದನ್ನೇ ಶ್ರೀಮದ್ ಆಚಾರ್ಯರು ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷ ನೋಡಿ, ಎಲ್ಲ ಒಂದೇ ಕಡೆಗೆ ಬರುತ್ತೆ. ಹಾಗೆ ಇಂಥ ಒಂದು ಒಳ್ಳೆ ಸತ್ಸಂಗ ಇದು ಜೀವನದರ್ಶಿ ಬೇಕಾದ್ರೆ ಬಹಳ ಅಪರೂಪ. ನಹ್ಯ ಪುಣ್ಯಾವತಾಂ ಲೋಕೆ ಮೂಢಾನಾಂ ಕುಟಿಲಾತ್ಮನಾಂ ಭಕ್ತಿರ್ಭವತಿ ಗೋವಿಂದೇ ಸ್ಮರಣಂ ಕೀರ್ತನಂ ತಥ. ಬ್ರಹ್ಮದೇವರು ಹೇಳುತ್ತಾರೆ, ಶ್ರೀಕೃಷ್ಣ ಮಹಾರಾಣದಲ್ಲೇ ಬರುತ್ತೆ, ಯಾರಿಗೆ ಪುಣ್ಯವೇ ಮಾಡಿಲ್ವ ಜನ್ಮಾಂತರದಲ್ಲಿ ಅವ್ರಿಗೆ ಇಂಥ ಅವಕಾಶವೇ ಸಿಗಲ್ವಂತೆ. ನಖ್ಯ ಪುಣ್ಯಾವತಾಂ ಲೋಕೆ ಮೂಢಾನಾಂ ಕುಟಿಲಾತ್ಮನಾಂ ಭಕ್ತಿರ್ಭವತಿ ಗೋವಿಂದೇ ಸ್ಮರಣಂ ಕೀರ್ತನಂ ತಥ. ಭಗವಂತನಲ್ಲಿ ಅವನಿಗೆ ಭಕ್ತಿನೂ ಬರಲ್ಲ, ಶ್ರವಣ ಮಾಡುವಂಥ ಅವಕಾಶವೂ ಸಿಗಲ್ಲ, ಭಗವಂತನ ಕೃಪೆನೂ ಆಗಲ್ಲಪ್ಪ. ಜನ್ಮಾಂತರದ ಪುಣ್ಯ ಇರಬೇಕು ಅಂತಾರೆ. ನಾವೆಲ್ಲ ನೋಡಿ ಜನ್ಮಾಂತರದ ಪುಣ್ಯ ಮಾಡಿದ್ದೀವಿ. ಈ ರೀತಿ ಭಗವಂತನ ಒಂದು ಕಥೆಗಳನ್ನಂತ ಇಂಥ ಶ್ರೇಷ್ಠ ಆಚಾರ್ಯರಿಂದ ಶ್ರವಣ ಮಾಡುವಂಥ ಅವಕಾಶ ನಮಗೆಲ್ಲ ಪ್ರಾಪ್ತಿಯಾಯಿತು. ಇಂಥ ವಿಚಾರಗಳು ಹೆಚ್ಚೆಚ್ಚು ನಮ್ಮ ಕಿವಿಗೆ ಬೀಳ್ತಾ ಇರಲಿ. ನಮ್ಮ ಜೀವನ ನಮ್ಮ ಇದು ಕರ್ಮಭೂಮಿ, ನಾವೆಷ್ಟು ಹೇಳಿದ್ರು ಇನ್ನೂ ಹೇಳೋಣ ಅಂತ ಅನಿಸ್ತೀವಿ. ಜಾಂಬವೇ ಭಾರತಂ ವರ್ಷಂ ತೀರ್ಥಂ ತ್ರೈಲೋಕ್ಯ ವಿಶ್ವತಂ. ಬ್ರಹ್ಮಾಂಡ ಪುರಾಣ ಶ್ಲೋಕ, ಜಂಬೂದ್ವೀಪದಲ್ಲಿರುವಂಥ ಭಾರತವನ್ನೇ ತೀರ್ಥಕ್ಷೇತ್ರ ಅಂತ. ಕೇವಲ ಕಾಶಿ ಅಥವಾ ಕೇವಲ ಬದರಿ
ಅಥವಾ ಕೇವಲ ಅಯೋಧ್ಯೆ ಅಷ್ಟೇ ಅಲ್ಲ, ನಾವಿರೋ ಬೆಂಗಳೂರು ತೀರ್ಥಕ್ಷೇತ್ರವೇ, ಯಾಕೆ ಇದು ಭಾರತದಲ್ಲೇ ಇದೆ. ಜಾಂಬವೇ ಭಾರತಂ ವರ್ಷಂ ತೀರ್ಥಂ ತ್ರೈಲೋಕ್ಯ ವಿಶ್ರುತಂ. ದೇವಾನುದೇವತೆಗಳು ಕೂಡ ಕೊಂಡಾಡ್ತಾರಪ್ಪ ಭಾರತವನ್ನು ತೀರ್ಥಕ್ಷೆ. ಇಂಥ ಪವಿತ್ರವಾದಂಥ ಭೂಮಿಯಲ್ಲಿ ನಾವಿದ್ದೀವಿ. ದಿನ ದಿನವೂ ನಮ್ಮ ಸಾಧನೆ ಆಗಬೇಕು. ಕಳೆವರೆಗೂ ಇಂಥ ಆಚಾರ್ಯರ ಒಂದು ಮಾರ್ಗದರ್ಶನ ಇದ್ದರೆ, ಇಂಥ ಅವಕಾಶಗಳು ನಮಗೆ ಸಿಕ್ಕಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಭಾವಿಸ್ಕೊಂಡು, ನಮ್ಮೆಲ್ರಿಗೂ ವಿಶೇಷವಾದಂಥ ಭಗವಂತನ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು, ಮತ್ತು ಅವರು ಯಾವ ಉದ್ದೇಶದಿಂದ ಈ ಕಾರ್ಯ ನಡೆಸ್ತಾ ಇದ್ದಾರೆ, ಆ ಉದ್ದೇಶ ಸಫಲವಾಗಿ ಭಗವಂತನ ಹರಿವಾಯು ಗುರುಗಳ ಅನುಗ್ರಹದಿಂದ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತೀವಿ. ನಮ್ಮ ನಾವೆಲ್ಲ ಕುಶಲಾಟ್ಪುರದಲ್ಲಿದ್ದು, ನಮ್ಮ ಸೇವಕ ಕರೆದರು, ನಾನು ಸ್ವ ಬರ್ತಾಯಿದ್ದೆ ಇಲ್ಲಿಗೆ ಬನ್ನಿ ಅಂತೇಳಿ. ಅದು ಆಚಾರ್ಯರು ಕೇಳ್ತಾ ಇದ್ರೆ ಆನಂದ ಆಗುತ್ತೆ. ಅದೆಷ್ಟು ಅಧ್ಯಯನ ಮಾಡಿದರೆ ಅವರು, ಸ್ಮರಣ ಶಕ್ತಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ನಿಜವಾಗಲೂ ಅವರ ಗುರುಗಳ ಅನುಗ್ರಹ ತುಂಬ ಇದೆ. ಗುರುಗಳ ಅನುಗ್ರಹ ಇಲ್ಲದೆ ಇಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ. ನಾವೆಷ್ಟೋ ಕೆಲವು ನಾವೇ ಶ್ಲೋಕ ಪುಸ್ತಕ ನೋಡ್ಕೊಂಡು ನೋಡ್ಕೊಂಡು ಹೇಳ್ತಿರ್ತೀವಿ, ಅವರು ನೋಡಿದಾಗ ಇನ್ನೇನೋ ಮರೆತು ಹೋಗ್ಬಿಡುತ್ತೆ. ನಾವು ಏನೋ ಹೇಳಬೇಕು ಅಂತಿದ್ದು ಇನ್ನೇನೋ ಹೇಳ್ಬಿಡ್ತೀವಿ. ಇದೆಲ್ಲ ಆಗುತ್ತೆ. ಅದಕ್ಕೆ ಗುರುಗಳ ಅನುಗ್ರಹ ಆಗಬೇಕು ಅಂತ ಗುರು ಅನುಗ್ರಹನ ಪಡೆದಿದ್ದಾರೆ ಅಂತ ದೊಡ್ಡ ವಿದ್ವಾಂಸರಂತ ಅವರ ದರ್ಶನವೇ ಬಹಳ ದೊಡ್ಡದು ನಮಗೆ. ಇಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟ ನರಹರಿಯವರಿಗೆ, ಕುಟುಂಬ ವರ್ಗದವರಿಗೂ ನಾವು ಪ್ರಾರ್ಥನೆ ಮಾಡಿಕೊಂಡು, ಭಗವಂತನ ಅನುಗ್ರಹ, ಎಲ್ಲ ಹರಿಗುರುಗಳ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತೇವೆ. ಶ್ರೀಕೃಷ್ಣ ಅರ್ಪಣೆ. ಶ್ರೀ ಗುರುಭ್ಯೋ ನಮಃ. ಹರಿಭ್ಯೋ.